ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಅವರು ಚಿಕ್ಕಬಳ್ಳಾಪುರ ಬಿಜಿಎಸ್ ಮಠದ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗೋಪೂಜೆ ಸಲ್ಲಿಸಿ ಅಲ್ಲಿಂದ ಆಟೋದಲ್ಲಿ ಪ್ರಯಾಣಿಸಿದ ಸುಧಾಕರ್ ಕೈವಾರ ತಾತಯ್ಯ ಯೋಗಿ ನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಜೈ ಭೀಮ್ ಹಾಸ್ಟೆಲ್ನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಆ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಇಂದು ಸಲ್ಲಿಸಿದ ನಾಮಪತ್ರಕ್ಕೆ ಮೊದಲ ಚಿತ್ರನಟಿ ತಾರಾ, ಧರ್ಮಪತ್ನಿ ಪ್ರೀತಿ ಸುಧಾಕರ್, ಲೀಲಾವತಿ ಶ್ರೀನಿವಾಸ್, ಭಾರತಿ ಜೊತೆ ಒಂದು ಸೆಟ್ ನಾಮಪತ್ರ ಸಲ್ಲಿಸಿದ್ರು. ನಂತರ ಯಲಹಂಕ ಶಾಸಕ ವಿಶ್ವನಾಥ್, ದೇವನಹಳ್ಳಿ ಮಾಜಿ ಶಾಸಕ ಪಿಳ್ಳ ಮುನಿಸ್ವಾಮಿ ಜೊತೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಿದ್ರು. ನಂತರ ಇನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನಷ್ಟು ಕೆಲಸಗಳು ಮಾಡಬೇಕಿದೆ, ಅದಕ್ಕಾಗಿ ನಾವು ಗೆಲ್ಲಬೇಕು. ನನ್ನ ವಿರುದ್ಧ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹೊರಗಿನ ವ್ಯಕ್ತಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸ್ಥಳೀಯ ಅಭ್ಯರ್ಥಿ ಬಿಟ್ಟು ಹೊರಗಿನ ಅಭ್ಯರ್ಥಿ ಗೆದ್ದ ಇತಿಹಾಸವೇ ಇಲ್ಲ ಎಂದ್ರು. ಇದು ನಮ್ಮ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೆ ಕೊಳ್ಳಿ ಪೆಟ್ಟನ್ನ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಭಾಗಕ್ಕೆ ಬಯಲುಸೀಮೆಗೆ ಬಹಳ ಜ್ವಲಂತವಾಗಿರ್ತಕ್ಕಂತ ಸಮಸ್ಯೆ ಅದು ಶಾಶ್ವತವಾಗಿರ್ತಕ್ಕಂತ ನೀರಾವರಿ. ಅದು ಮಾನ್ಯ ಕುಮಾರ್ ಅಣ್ಣವರು ನಾವು ಸೇರಿದರೆ 100ಕ್ಕೆ 100 ಬಯಲುಸೀಮೆಗೆ ನೀರನ್ನು ನಾವು ತರ್ತೇವೆ. ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ನನಗೂ ಸುಧಾಕರ್ಗೆ ಯಾವುದೇ ಶತ್ರುತ್ವ ಇಲ್ಲ, ನನ್ನ ಪುತ್ರ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದರಿಂದ ಸ್ವಲ್ಪ ಮನಸ್ತಾಪ ಇದ್ದದ್ದು ಸರಿ ಹೋಗಿದೆ, ಮೋದಿ ಕೈ ಬಲಪಡಿಸಲು ಸುಧಾಕರ್ ಗೆಲ್ಲಬೇಕು, ನಾನು ನನ್ನ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡುತ್ತೇನೆ ಎಂದರು. ಇಬ್ಬರು ಕೂಡ ಪ್ರಯತ್ನವನ್ನು ಮಾಡಿದ್ವಿ, ಸಿಗದೇ ಇದ್ದಾಗ ಸ್ವಲ್ಪ ಅಸಮಾಧಾನ ಇರ್ತದಲ್ಲ, ಈಗ ಅವ್ರು ಸಿಗಲಿಲ್ಲ ಅಂದಾಗ ಅವರೂ ಇದೇ ಥರ ಅಸಮಾಧಾನ ಇದ್ದೇ ಇರೋದು ಸಹಜ. ಅದೆಲ್ಲ ಕೂಡ ನಮ್ಮ ಪಕ್ಷದ ವರಿಷ್ಠರು ಅಮಿತ್ ಶಾ ಜಿ ಅವರೆಲ್ಲ ಕುತ್ಕೊಂಡು ಮಾತಾಡಿ ನಮಗೆ, ನಾವು ಕೂಡ ಹೇಳಿದ್ವಿ, ನಾವು ನರೇಂದ್ರ ಮೋದಿಯವರ ಹೆಸರಲ್ಲಿ ವೋಟ್ ಕೇಳ್ತೀವಿ, ಬಿಜೆಪಿ ವೋಟ್ ಅಂತ ಕೇಳ್ತೀವಿ, ಅವತ್ತು ಹೇಳಿದ್ವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಇನ್ನು ಚಿತ್ರನಟಿ ತಾರಾ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ನಾಮಪತ್ರಕ್ಕೆ ಜೊತೆಗಿರುವಂತೆ ತಿಳಿಸಿದ್ದಾರೆ. ಈ ಹಿಂದಿನ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಬಂದಿರಲಿಲ್ಲ, ಲೋಕಸಭಾ ಚುನಾವಣೆ ಬಹಿರಂಗ ಸಭೆಗಳಿಗೆ ಪ್ರಚಾರ ಸಭೆಗಳಿಗೆ ಪಕ್ಷದ ಆದೇಶ ನೀಡಿದ್ರೆ ಬರುತ್ತೇನೆ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲುವು ಗ್ಯಾರಂಟಿ ಎಂದರು. ನನಗೆ ಚುನಾವಣೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹಿರಿಯರು ನಿರ್ಧಾರ ಮಾಡ್ತಾರೆ, ಅಲ್ಲಿಗೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಬರೋ ಚಾನ್ಸಸ್ ಇದೆಯಾ ಮೇಡಮ್? ಬಹಿರಂಗ ಬರಕ್ಕಿಷ್ಟ ನಂಗೆ ತುಂಬ, ಯಾಕಂದರೆ ಇದು ನಮ್ಮೂರೇ, ಅದಕ್ಕೆ ಬರಕ್ಕಿಷ್ಟ, ಅವ್ರು ಕಳಿಸಿದ್ರೆ ಖಂಡಿತ ಬರ್ತೀನಿ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡ ನವೀನ್ ಕಿರಣ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮರಳುಕುಂಟೆ ಕೃಷ್ಣಪ್ಪ, ಎಂಎಫ್ಸಿ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯರು ಸೇರಿದಂತೆ ಇನ್ನಿತರರು ಜೊತೆಗಿದ್ರು. ಕ್ಯಾಮ್ರಾಮ್ಯಾನ್ ಅಮರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.